ಇವತ್ತಿನ ದಿವಸ ಕಾರ್ಗಲ್ ಗ್ರಾಮದೊಳಗೆ ಹಾಡಿಕ್ಕೆ ಹೆಂಗ ನಡೆದವತ್ತ ಕೇಳಿದ್ರ ಹೆಂಗ್ರಿ ಬಾಳ ಮಾರ್ಮಿಕವಾಗಿ ಬಾಳ ಚಂದ ಬಾಳ ಯವರಾಗಿ ಹಾಡಿಕ್ಕೆ ನಡೆದ ನನ್ನ ಆತ್ಮೀಯ ಬಂಧುಗಳೇ ಹೇಳೇನು ಹಾಕಿ ಹಾರಿದರ ಚಂದ ಚುಕ್ಕಿ ಮುಳುಗಿದರ ಚಂದ ಹೌದ ಹಾಕಿ ಹಾರಿದರ ಚಂದ ಚುಕ್ಕಿ ಮುಳುಗಿದರ ಚಂದ ಇವತ್ತಿನ ದಿವಸ ಡೊಳ್ಳಿನ ಪದ ಚಂದಕ್ಕಿಂತ ಬಲು ಚಂದ ಹೌದ ಚಂದಕ್ಕಿಂತ ಬಲು ಚಂದ ತಿಳ್ಕೊಂಡು ಒಳ್ಳೆ ರೀತಿಯಲ್ಲಿ ಇವತ್ತಿನ ದಿವಸ ವಿಷಯಗಳನ್ನು ಹೊಟ್ಟ ನನ್ನ ಆತ್ಮೀಯ ಬಂಧುಗಳೇ ಬಂಧುಗಳೇ ಈಗಾಗಲೇ ನಮ್ಮ ಸರ್ಜೋಡಿ ಕಲವಂತರು ಏನ್ ಕೇಳ್ಯಾರ ನಾವು ಏನ್ ಹೇಳಿದೀವಿ ಏನ್ ಹೇಳಿರಿಪ್ಪ ಬಾಳ ಮಾರ್ಮಿಕವಾಗಿ ಒಳ್ಳೆ ರೀತಿಯಿಂದ ಹಾದ ಪಾಲನಾಗಿ ಮಾತಾಡಿದ್ರೆ ಹೌದು ಹೌದು ಅದಕ್ಕೆ ಜ್ಞಾನಿಗಳು ಹೇಳ್ತಾರ ಮಾತು ಮಾತಾಡ್ಬೇಕಪ್ಪ ಅಂತಂದ್ರ ಏನ್ ಹೇಳಿದ್ರಿ ಮೊದಲು ಜ್ಞಾನ ಇರ್ಬೇಕು ಜ್ಞಾನ ಇತ್ತಂದ್ರೆ ಮಾತಾಡಕ್ಕೆ ಹೇಳಕ್ಕ ಕೇಳಕ್ಕ ಬರ್ತೈತಿ ಹೌದ ಜ್ಞಾನ ಇರ್ಲಿಕ್ಕಂದ್ರೆ ಹೇಳಕ್ಕ ಕೇಳಕ್ಕ ಬರಂಗಿಲ್ಲ ಅಂತ ಜ್ಞಾನಿಗಳು ಹೇಳ್ಯಾರ ಹೇಳ್ರಿ ಮಾತ ಅದಕ್ಕೆ ಜ್ಞಾನ ಎನ್ನದ ಮನುಜ ಹೊಲದೊಳಗೆ ನೀರು ಇಲ್ಲದ ಬಾವಿ ಅಂತೆ ಬಾವಿಯಂತೆ ಜ್ಞಾನ ಇಲ್ಲದ ಮನುಜ ಅಮೃತಿಲ್ಲದ ಹಸಿವಿನಂತೆ ಹಸಿವಿನಂತೆ ಜ್ಞಾನ ಇಲ್ಲದ ಮನುಜ ಫಲವಿಲ್ಲದ ಮರವಿಯಂತೆ ಅಂತ ಹೇಳ್ಯಾರ ಹೌದೌದು ಹೆಂಗಂದ್ರ ಯಾಕಿದೆ ಮಾತನ್ನ ಹೇಳಿದ್ರು ಜ್ಞಾನಿಗಳು ಅಂತ ಕೇಳ್ಯಾರ ಯಾಕ್ರೆ ನಮ್ಮ ಹೊಲದೊಳಗೆ ಒಂದು ಬಾವಿ ಐತಿ ಐತಿ ಆ ಬಾವಿ ಒಳಗೆ ಐವತ್ತು ಮನ ಬಾವಿ ಐತಿ ಕರೆ ಬಾವಿ ಒಳಗೆ ಒಂದ್ ಹನಿ ನೀರಿಲ್ಲ ಆ ಬಾವಿ ತಗೊಂಡು ನೀ ಏನು ಮಾಡಂಗಿದ್ದಿ ಏನು ಮಾಡಿಕೊಳ್ರಿಪ್ಪ ಕೆಲಸ ಕೊಡೋದ ಜೈಸಿ ಹಚ್ಚಿ ಮುಚ್ಚುದಾತಾವ ಹೌದ ಇನ್ನು ಜ್ಞಾನವಿಲ್ಲದ ಅನುಜ ಅಮೃತಿಲ್ಲದ ಹಸಿವಿನಂತೆ ಅಂತ ಹೇಳಿದ್ರು ಅದು ಹೆಂಗ್ರಿ ನಮ್ಮ ಮನಿ ಒಳಗೆ ಒಂದು ಆಕಳ ಐತಿ ಚಿಲ್ಲರ್ ಆಕಳ ಐತಿ ಐತೆ ನೋಡಕ್ ಕೋಡ್ ಸುದ್ದದ ಬಾಯಾಗ ಹಲ್ಲ ಸುದ್ದ ಐತಿ ಬಾಲ ಸುದ್ದ ಐತಿ ನೋಡಕ್ ಅಗದಿ ಸುದ್ದ ಐತಿ ಕರೆ ಚಿಲ್ಲರ ಐತಿ ಆದ್ರ ಹಾಲು ಕೊಡಲ್ಲ ಅದು ತಗೊಂಡು ನೀ ಏನ ಮಾಡಂಗಿದ್ದಿ ಬಯದ ಕಟಗರ್ ಕೈ ಕುಡುದು ಕಟ್ಟಗರ್ ಕೈಯಾಗ ಕೊಡುದು ಹೌದ ಏನ ಹೊಲದೊಳಗ ಒಂದ ಮಾವಿನ ಗಿಡ ಐತಿ ಮಾವಿನ ಗಿಡದಾಗ ರಗಡ್ ಹೂ ಬಿಟ್ಟೈತಿ ಕರೆ ಹೌದ ಹೂ ಬಿಟ್ಟಂತ ಕಾಯಿಯಾಗಿ ಹಣ್ಣಾಗಿ ನಮ್ಮ ಬಾಯಿ ಒಳಗ ಬೀಳಲ್ಲಾಗ್ಯದ ಆ ಮಾವಿನ ಗಿಡ ತಗೊಂಡ ನೀ ಏನ ಮಾಡಂಗಿದ್ದಿ ಕಡದು ಬಡ್ಡಿ ಹೆಚ್ಚು ಕಡಿಯತ್ನಾತೀನಿ ಕಡಿಯೋದು ಹೌದು ಹಿಂದ ಕಡ್ದೊಂಡು ಯಾರು ಮಾತಾಡಬಾರದು ಹೌದ ಸರಜೋಡಿ ತಲೆ ಹತ್ರ ಮಾತಾಡುವ ಪುಣ್ಯಾತ್ಮರು ಎಲ್ಲರೂ ಕೇಳಿರಿ ಹ ಮಾತಾಡಿಟ್ಟಂತ ಮಾತು ಹೆಂಗ ಆತದಂತ ಕೇಳಿದ್ರ ಹೆಂಗ್ರಿ ಹಸಿಗೇಡಿ ಹಾಸಿಗೆ ಕರ್ಕೊಂಡ್ರೆ ಮಿಸಿಕೇಡಿ ಮೂರು ಮಾರ್ಕ್ ಹರಿದಿತ್ತ ಒದ್ದಾಡಿ 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 ಹೆಂಗ್ ಯಾವಾಗಿರ್ಬಾರ್ದು ಆತ್ಮೀಯ ಬಂಧುಗಳೇ ಹೌದು ಬಂದ ಕೂಡ ನಮ್ಮ ಸೇರ ಚಂದಾಗಿ ಹೇಳಿದ್ರ ಅವ್ರು ಹೇಳಿದ್ರು ಏನ್ ಹೇಳಿದ್ರ ಹಣಬೋಣ ಅಂತ ಕೇಳಿದ್ರ ಏನ್ರಿ ಮಾತೇ ಹೇಳೋಣ ಮಾದಣ ಕವಿತೆ ಕಟ್ಟ ನಮ್ಮ ಹಿಂಗ ಮಾರಿ ಹಡ್ಕೋ ಅಂತ ಬರ್ತೀವ ಹೌದು ಅಲ್ಲಿ ಬೇದ ಏನ್ ಆಗೈತಿ ಅಂತ ಕೇಳ್ಬೇಕಾರ ಧರ್ಮ ಕಟ್ಟಿ ಮೇಲೆ ಬೇದ ಮಾಡ್ಯಾರ ಯಾಕ ನಾವು ಮಾರಿ ಹಾಡ್ತೇವ ಅಂತ ಹೇಳಿ ನಮ್ಮ ಹಿರಿಯರ ಪ್ರಕಾರ ಗುರು ಹಿರಿಯರ ಪ್ರಕಾರ ಹೇಳ್ಕೊತ ಹೊಂಟೇವಿ ಹೌದು ಅವ್ರು ಇದು ಬಿಟ್ಟಾರ ಮುಂದೆ ಹೇಳ್ತಾರ ಇನ್ನೊಂದು ಮಾತು ಕೇಳಿದ್ರ ಅವರು ಏನ್ರಿ ಏನ್ ಕೇಳಿದ್ರ ಮಾತಾಡ್ತ ಕೇಳಿದ್ರ ಏನು ಯಾವ ಕೊಂತದಲ್ಲಿ 12 ವರ್ಷ ಮಾವೂರಲ್ಲಿ ದುಡಿದಾಳ ಒಂದು ದಿವಸ ಕಮ್ಮಿ ಇತ್ತು ಹ ಫಲ ಸಂತಾನ ಕೊಡ್ತ ಅಂತ ಹೇಳಿದ ಕೊಂತೆ ಕುಡಿದ ಫಲ ಘನವಾಗಿ ಕೊಟ್ಟಾನ ಯಾಕ ಕೊಟ್ಟಾನ ಅಂತ ಕೇಳರ ಯಾಕ್ರಿ ಯಾಕಂತ ಕೇಳಿದ್ರೆ ಈ ಊರೊಳಗೆ ಅಡ್ಡು ತೆಗೆದ ಸಂಗಪ್ಪ ಅಂತಂದ್ರೆ ಒಂದೇ ತಂದೆ ತಾಯಿ ಮಕ್ಕಳಿದ್ದಂಗ ಹೌದು ಈ ಯಾಕ ಕೊಟ್ಟಾನ ಅಂತ ಕೇಳಿದ ಕೂಡ್ಲೇ ಅವ್ರ ಏನ್ ಹೇಳ್ತಾರೆ ಅವ್ರು ಹೇಳಿದ್ರು ಒಂದು ಮಾತು ಹೇಳಿದ ಭಾವ ಪೇಳಿದಾಗ ಏನಂತ ಯಾಕ ಕೊಟ್ಟಾನ ಕೊಂತೆ ಕುರು ಫಲ ಸಂತಾನ ಖನವಾಗಿ ಕೊಟ್ಟಾನ ಅಂದ ಕೂಡ್ಲೇನೆ ಇದು ಔಸಂಕ ರಾಯಣ ಗರು ಹರಣ ಮಾಡೋ ಸಲುವಾಗಿ ಕೊಟ್ಟಾನ ಅಂತ ಹೇಳಿನ ಅಲ್ಲ ಆ ಮಾತಿಗೆ ನಾವೊಂದು ಮಾತು ಮರಳಿ ಕೇಳಿದ ಏನತ್ರಿ ನಮ್ಮಲ್ಲಿ ಧರ್ಮರದಾರ ನಿಮ್ಮಲ್ಲಿ ರಾಯರದಾರ ಮತ್ತ ನಿಮ್ಮಲ್ಲಿ ಧಾರಾಯರದಾರ ನಮ್ಮಲ್ಲಿ ಧರ್ಮರದಾರ ಹೌದು ಯಾಕೆ ಮಾರಿಗ ಹಾಡ್ತೀರಿ ಅಂದ ಕೂಡ್ಲೇನೆ ನಮ್ಮಲ್ಲಿ ಧರ್ಮರಾರತ್ತೆ ಬುಕ್ಕ ಕೊಟ್ಟಾರ ಯಾಕ್ರಿ ಅಯ್ಯವ್ವ ಒಂದ್ ಮಾತು ಕೇಳ್ತೀನ ಏನತ್ತ ಹನುಮೋಹನ ಲಕ್ಷ್ಯ ನನ್ನ ಕಡೆ ಇರ್ರಿ ನಿಂದು ಹೌದು ಹೌದು ಯಾವಾರ ನಿಂದ ಹೆಂಗ ಆತದ ಅಂತ ಕೇಳಿದ್ರ ಮಾಸ್ತರ ಹೆಂಗ್ರಿ ಇದು ಟೈಮ್ ಪಾಸ್ ಮಾಡಿ ಹೋಗಂಗ ಆತದ ನಿನ್ನ ಯಾವಾರ ಮಾತಾಡ್ತಕ್ಕಂತ ಮಾತ ಕರೆಕ್ಟ್ ಮಾತಾಡ್ರಿ ಹೆಂಗ ಟೈಮ್ ಪಾಸ್ ಆತದ ಅಂತ ಕೇಳಿದ್ರ ಹೆಂಗ್ರಿ ಹೆಂಗ ಟೈಮ್ ಪಾಸ್ ಮಾಡಿ ಹೋಗೋದಂದ್ರ ಸಾಲೆ ಹುಡುಗರು ಎಲ್ಲ
ಬಸ್ಸಿಗೆ ಹತ್ತಿವತ್ತ ಬಸ್ಸಿಗೆ ಹತ್ತಿವತ್ತ ಹುಡುಗರ ಸಂಗಟ್ ಒಬ್ಬ ಮುತ್ತೆ ಬಸ್ಸಿಗೆ ಹತ್ತಿದ ಎಲ್ಲರ ಹುಡುಗರು ಪಾಸ್ ಪಾಸ್ ಅನ್ನಕತ್ತ ಮುತ್ತೆ ತಿಳ್ಕೊಂಡಿವ ಏನತ್ತ ಎಲ್ಲ ಹುಡುಗರು ಪಾಸ್ ಅತ್ತವ ನಾನು ಪಾಸ್ ಅಂದ್ರೆ ಕಂಡಕ್ಟರ್ ನನಗೆ ಏನೋ ಮಾಡಂಗಿಲ್ಲ ಮುತ್ತೆ ಅಂದ ಮುತ್ತೆ ಅಂದ ಅವ ಹುಡುಗರು ಎಲ್ಲರೂ ಪಾಸ್ ಪಾಸ್ ಆತವ ಅನ್ನಕತ್ತ ಮುತ್ತಿನ ಕಡೆ ಬಂದ ಟಿಕೆಟ್ ಅಂತ ಕೇಳದ ಕಂಡಕ್ಟರ್ ಮುತ್ತೆಗ ಹೌದು ಅವಾಗ ಮುತ್ತೆ ಪಾಸ್ ಆತಂದ ಪಾಸ್ ಅಂದ ಪಾಸ್ ಅನ್ನ ಕಂಡಕ್ಟರ್ ಸುಮ್ಮ ಕುಂದಿರ್ತಾನ ಅವೇನ್ ಬಿಟ್ಟಲ್ರಿ ತೋರಿಸಿದ ಪಾಸ್ ಅಂದ ಕೂಡಲೇನೆ ಮುತ್ತೆ ಹೇಳ್ದ ಟೈಮ್ ಪಾಸ್ ರೀ ಸರ್ ಅಂದ ಹಂಗ ಟೈಮ್ ಪಾಸ್ ಬೇಡ ಅಲ್ಲ ಇವತ್ತ ಏನ ಪುಕ್ಕ ಕೈಯಾಗ ಹಿಡಿದಿದಲ್ಲ ನಿನ್ನ ಕಣ್ಣು ಹತ್ತಿಲ್ಲ ಅಲ್ಲ ಮಾತ ನೋಡ್ರಿ ವಿಚಾರ ಹೆಂಗೈತೆ ಹೆಂಗ ಧರ್ಮ ಕಟ್ಟಿ ಮೇಲ ಧರ್ಮ ಕಟ್ಟಿ ಮ್ಯಾಗ ನಮ್ದು ಧರ್ಮ ಕೇಳಿದ ಧರ್ಮ ಕಟ್ಟಿ ಬೆವರಿಗೆ ಸಿಗತೈತಿ ನೋಡಕ್ಕೋದ್ರೆ ಎಲ್ಲರಿಗೆ ಖೂನ್ ಐತೆ ಅಲ್ಲ ನೀ ಬುಕ್ಕಿನೊಳಗೆ ಧರ್ಮ ಕಟ್ಟಿ ನಮಗ ಹುಲಿಜಿ ಅಂತ ಐತಿ ಅಂತ ಬುಕ್ಕಿನಾಗ ಹೇಳಿದ್ರೆ ಮತ್ತ ಒಳ್ಳೆ ಮಾತಾದ ಹೌದ ಇವತ್ತು ಬುಕ್ಕಿನ ಬೆತ್ತ ಹತ್ತದಂದ್ರ ನಾ ಬ್ಯಾವ ಪುಕ್ಕ ಕುಡ್ತ ನೋಡು ಆ ಪುಕ್ಕ ಎಲ್ಲ ಒಪ್ಕೊಂಡ್ ಹೋಗ್ಬೇಕು ಹೌದು ಬುಕ್ಕಿನ ಪ್ರಕಾರ ಹಿರಿಯರ ಪ್ರಕಾರ ಧರ್ಮರು ನಾಲ್ಕು ಮಂದಿ ಹೊಟ್ಟೆರಿ ಇಪ್ಪತ್ತೊಂದು ಮಂದಿ ಧರ್ಮ ರಕ್ತದಲ್ಲಿ ಸುತ್ತಿ ಸಾರ್ತಾರ ಹೌದ ಮತ್ತ ನಿಮ್ಮಲ್ಲಿ ನಾಲ್ಕು ಮಂದಿ ಧರ್ಮ ರಕ್ತದಲ್ಲಿ ರೆಬ್ಬರಯ್ಯ ಬೀರ್ ಮತ್ತೆ ಸೋಮಣ್ಣ ಮತ್ತೆ ಅವ್ರಿ ಸುತ್ತಿ ಸಾರ್ಬೇಕಾಗಿತ್ತು ಯಾಕೆ ಸಾರ್ರೇನ ಹೇಳ್ತಾರಿ ಕಾಲ್ದಾರಿ ನಿನ್ನ ಬುಕ್ಕಿನ ಪ್ರಕಾರ ಮಾತಾಡೋದು ಹೌದ ಮತ್ತ ಬುಕ್ಕಿನ ಅವರ ಬುಕ್ಕಿ ಇವತ್ತು ಸಿದ್ಧ ಬುಕ್ಕಿನ ಪ್ರಕಾರ ಬೆಳೆದ ಹತ್ತು ಒಂದು ಅಂದ್ರ ಮತ್ತ ಬುಕ್ ಕೊಡ್ತೀನಿ ಯಾವ ಬುಕ್ ನಾ ತಂದು ಕೊಡ್ತೀನಿ ಆ ಬುಕ್ಗಳು ಎಲ್ಲ ಒಪ್ಕೊಂಡು ಹೋಗ್ಬೇಕು ಹೋಗ್ಬೇಕು ಅಂದು ಸುಮ್ ಆ ಕೆಸರಾಗ ಕಲ್ಲಿಟ್ಟು ದಾಟಬಾರದು ಹೌದ ಎಲ್ಲರೂ ಆ ಮಾಡ್ತಾರೆ ಸುಮ್ ಹಲವಾರು ಬುಕ್ ಹಲವಾರು ತರ ಬರೀತಾರೆ ಹಲವಾರು ಬುಕ್ಕಿ ಬೇನ್ ಹತ್ತಬಾರದು ಇಲ್ಲ ಹಂಗ ಇವತ್ತು ಬುಕ್ಕಿ ಬೇನ್ ಹತ್ತಬೇಡ ಮಾಸ್ತಾರ ಮತ್ತ ಬುಕ್ಕಿಗೆ ಬೇನ್ ಹತ್ತಿದೆಪ್ಪ ಅಂದ್ರೆ ನಾವು ಬುಕ್ಕ ಕೊಡ್ತೀವಿ ಆ ಬುಕ್ಕಿನ ಪ್ರಕಾರ ನೀನು ಬೇನ್ ಹತ್ತಬೇಕು ಹೌದ ಹೆಂಗತ್ತ ಕೇಳ್ರಿ ಹನುಮಣ್ಣ ಹೆಂಗ್ರೆ ನಾ ವಾದ ಪಾಡ ಏನ್ ಹೇಳಿದಪ್ಪ ಅಂತ ಕೇಳಿದ್ರ ಏನು ಔಸಂಕ ರಾಯಣ ಗರು ಹರಣ ಮಾಡೋ ಸಲುವಾಗಿ ಕೊಂತೆವು ಕೊಡೋ ಫಲ ಕನವಳಿಗೆ ಕೊಟ್ಟನ ಅಂತ ಹೇಳಿನಿ ಇದೇ ಬುಕ್ಕಿನೊಳಗೆ ಕನವಳಿ ಕೊಟ್ಟಂತ ಬರ್ದಾರ ನೋಡ್ಕೋಬಾರ್ರಿ ನೋಡ್ಕೋಬಾರ್ದು ಯಾರ ಬುಕ್ ಬರ್ದಾರಪ್ಪ ಅಂತ ಕೇಳಿದ್ರ ಯಾರ್ರಿ ಆ ಕನಕನ ಶಿವ ಸರ್ ಬುಕ್ಕ ಬರ್ದಾರ ಹಾಲು ಮತ್ತೆ ಪ್ರಶ್ನೆ ಉತ್ತರ ಪುರಾಣ ತಿಳಿದ್ರಾಗ ಐತಿ ಹಾಲ ಹಚ್ಚಿದ್ರಿ ಹಾ ಇಲ್ಲ ಅವ್ರು ಬುಕ್ಕ ಕೊಟ್ಟರಂದ್ರೆ ನಾವು ಬುಕ್ಕ ತರಬೇಕು ಹಾಯ್ ಫಲದಾಗ ನಾವು ಬುಕ್ಕ ತರ್ತೀವಿ ಯಾಕೆ ಬುಕ್ಕಿನ ಬೇರೆ ಹತ್ತಿರಬಾರದು ಯಾಕೆ ಹಿರಿಯರ ಮಾತು ಸುಳ್ಳಾಗಂಗಿಲ್ಲ ಹೌದು ಹಿರಿಯರ ಪ್ರಕಾರ ಹ್ಯಾಂಗ್ ಹೊಂಟರ ಆ ಪ್ರಕಾರ ಹಿರಿಯರ ಜೋಡಿ ಹೋಗ್ಬೇಕಂತ ನಮ್ದು ಉದ್ದೇಶ ಇತ್ತು ಹೌದು ಮತ್ತ ಅವ್ರು ಬುಕ್ಕ ತಂದು ತೋರಿಸ್ತಾರ ಅಂದ್ರೆ ನಮ್ಮ ತಕ್ಕರೆ ನಮ್ಮ ಬುಕ್ಗಳಾದ ಬುಕ್ಕಿನ ಬೇರೆ ಹತ್ತಿರ ಹಲವಾರು ಬುಕ್ಕನ ಹಲವಾರು ತರ ಬರ್ದಾರ ಹೌದು ಯಾಕಂತ ಕೇಳಿದ್ರು ಅವ್ರು ಹೇಳಿದ್ರು ಅವನು ಸಿದ್ಧ ಬಿಳಿಯಾಣಿ ಸಿದ್ಧ ಸೋಮಣ್ಣ ಮುತ್ತೆ ಹಿಂಗ ಸಿದ್ಧ ಅಂದಾರ ಕೇಳಾರ ಯಾಕಂತ ಕೇಳಿ ಉಮದೇರು ಸೋಮಲಿಂಗ ಮಹಾರಾಜರು ಬರ್ಬಾರ ಸಿದ್ಧ ಭರವರತ್ತೆ ಬರ್ದಾರ ಹೌದು ಹಿಂಗ ಅನೇಕ ದಿವಸ ಇದ್ರ ಅದ ಹಂಗ ಹ್ಯಾಂಗ ಬೇನ್ ಹತ್ತಿರಕ್ಕೆ ಹೋಗ್ಬೇಡ್ರಿ ಬುಕ್ಕಿಗೆ ಬೇನ್ ಹತ್ತಿರ ಕರೆ ಹಾ ಹ್ಯಾಂಗ ಬುತ್ತಿಗೆ ಬುಕ್ಕಿಗೆ ಬೇನ್ ಹತ್ತಬೇಕಪ್ಪ ಅಂತಂದ್ರ ಚೋಳ ಇದ್ದು ಆರಿಸೋಬೇಕಾಗ್ಯದ ಸುಮಾರು ಇದ್ದು ಒತ್ತಬೇಕಾಗ್ಯದ ಹೌದ ಹಂಗ ವಿಷಯ ಬೆನ್ನಿ ಹತ್ತಿರ ಆ ಹಾಲಪ್ಪಾದಾಗ ಸಿದ್ಧಾಟಿಗೆ ದರ್ಶನ ಅದಾಗ ಒಂದು ಮಾತು ಕೇಳಿದೆ ನಾ ಏನತ್ರಿ ಏನು ಕೇಳಿದ ಹನುಮಣ್ಣ ಅಂತ ಕೇಳಿದ್ರ ಏನು ಆ ಇವತ್ತಿನ ದಿವಸ ಮಾಲಿಂಗರಯ್ಯ ಮೊಮ್ಮಗನಿಗೆ ಕಡದಾರ ಆ ಕಡದಾರ ಈ ಕಡದ ಹೆಸರೇನು ಈಗ ಯಾಕೆ ಕಡದ್ರು ಅಂತಕ್ಕಂತ ಮಾತನ್ನ ಕೇಳಿನಿ ಹಾ ಒಳ್ಳೆ ರೀತಿಯಿಂದ ಎಲ್ಲರಿಗೆ ಗುರುತಿಟ್ಟಿರ್ತಕ್ಕಂತ ಮಾತೈತಿ ಸೇರಿದ ಸ್ವಲ್ಪ ಕೇಳೋನು ಹೇಳ್ತಾರ ಅಂತಕ್ಕಂತ ಭರವಸೆ ನಮ್ಮಲ್ಲಿ ಐತಿ ಅಂತಕ್ಕಂತ ಮಾತು ಕೊಟ್ಟ ಪ್ರಕಾರ ಉತ್ತರ ಕರೆಕ್ಟ್ ಐತಿ ಕರೆಕ್ಟ್ ಅದ ಉತ್ತರ ಯಾಕಂದ್ರ ಮಾತಾ ಸುಳ್ಳು ಹೇಳೋದು ಹಾ ಕರೆಕ್ಟ್ ಅಂದ್ರೆ ಕರೆಕ್ಟ್ ಅಂತ ಒಪ್ಕೋಬೇಕು ಇಲ್ಲಪ್ಪ ತೋರ್ ಇಲ್ಲ ತಿಳಿಯಬೇಕು ಉತ್ತರ ಬರಬಾರ ಹೇಳೋದು ಉತ್ತರ ಹೇಳೋದು ಕರೆಕ್ಟ್ ಐತಿ ಹಾ ಭಾಳ ಮಾತಾಡ್ತಕ್ಕಂತ ಅವಶ್ಯಕತೆ ಇಲ್ಲ ಒಂದು ಮಾತು ಕೇಳ್ಯಾರ ನಮಗ ಏನ್ರಿ ಹ್ಯಾಂಗ ಕೇಳಿದ್ರ ಅಮೋಘ ಸಿದ್ಧ ಮಟ್ಟವನೊಳಗೆ ಸಿದ್ಧಟಿಗೆ ಕೇಳ್ಯಾರ ಏನತ್ತ ಏನ್ ಕೇಳಿದ್ರಪ್ಪ ಅಂತ ಕೇಳಿದ್ರ ಹೌದು ಆ ಅಮೋಘ ಸಿದ್ಧ ಮಟ್ಟಮನೊಳಗ ಒಬ್ಬಕ್ಕೆ ಹಮೋಲ್ ಕಲ್ಲಾಗಿ ಬಿದ್ದಾಳ ಕಲ್ಲಾಗಿ ಆ ಕಲ್ಲಾಗಿ ಬಿದ್ದಾಳ ಅಮೋಘ ಸಿದ್ಧ ಮುತ್ತೆ ಕಾಲಿಡಲ ಹೊಳೆ ಪ್ರತ್ಯಕ್ಷ ಆಗ್ಯಾರ ಹೌದು ಆ ಪ್ರತ್ಯಕ್ಷ ಆಗಲ ಯಾರಂತಕ್ಕಂತ ಕೇಳ್ಯಾರ ಯಾರತ್ತ ಕೇಳಿದ್ರೆ ಆಕಿ ಜಗನ್ನಾಥ ಕಂಬಲ ಅಂತಕ್ಕಂತ ಒಬ್ಬಕ್ಕೆ ಹೆಣಮಗಳ ಹೆಣಮಗಳು ಜಗನ್ನಾಥ ಕಂಬಲ ಅಂತಕ್ಕಂತ ಹೆಣಮಗಳು ಕಲ್ಲಾಗಿ ಬಿದ್ದಳು ಅಮೋಘ ಸಿದ್ಧ ಮುತ್ತೆ ಕಾಲಿಡಲ ಪ್ರತ್ಯಕ್ಷ ಆಗ್ಯಾರತ್ತೆ ನಮಗೆ ಹಿರಿಯರ ಹೇಳಿಕೆ ಪ್ರಕಾರ ನಮಗೆ ಭಗವಂತ ಗುಟ್ಟಿದಂತ ಪ್ರಕಾರ ಹೌದು ಮತ್ ಇದನ್ನ ಅಲ್ಲಪ್ಪ ಅಂತಂದ್ರೆ ಏನ್ರಿ ಬೇರೆ ಏನ್ರಿ ಇತ್ತಂದ್ರೆ ಹೇಳ್ಬೋದು
ಒಂದಿನ ಸಂಡಿಗೆ ಮಾಸ್ತರಿನ ಉತ್ತರ ತಪ್ಪೈತಿ, ಇದ್ರ ಉತ್ತರ ಹಿಂಗೆ ಐತಿ ಅಂತ ನೀ ಹೇಳ್ಬೋದು. ಯಾಕಂತ ತಕರಾರಿಲ್ಲ, ಇಲ್ಲ ಹಲವಾರು ಬುಕ್ನಾಗ ಹಲವಾರು ತರ ಬರೆದಿರ್ತಾರ. ಹೌದು, ನಮಗ್ ತಿಳುವಟ್ಟನ ಹೇಳೀವಿ. ಹೇಳು ಇನ್ನೊಂದು ಮಾತು ವಿಷಯ ಇದ್ರಾಗ. ಏನ್ರಿ ಕಂಬಳಿ ಮತ್ತು ಕ್ಯಾವಿ? ಕ್ಯಾವಿ ಕಂಬಳಿ ಮತ್ತು ಕ್ಯಾವಿ ಅಂತಕ್ಕಂಥ ವಿಷಯಗಳನ್ನು ಕಂಬಳಿನೇ ಬಹಳ ಹೆಚ್ಚೈತಿ. ಹ, ಕಂಬಳಿ ಜೀವಂತ ಪೀಠ ಕಂಬಳಿ ಅನಿಸಿಕೊಂಡೈತಿ ಅಂತ ಹೇಳ್ಬೇಕಾರೆ ನಮ್ಮ ಸರ್ ಹೇಳಿದ್ರು. ಏನಂದ್ರೆ ಆ ಮುಂದೆ ವಿಷಯನ ಕೇಳಿಸಿಲ್ಲವರು ಜೀವಂತ ಪೀಠ ಅಟ್ಟೆ ಹತ್ರ ಬಿಟ್ಟಾರ ಅಂತ ಕೇಳ್ತಾರೆ ಅವರು. ಹೌದು, ಯಾಕೆ ವಿಷಯನ ಕೇಳಿಸಿಂಗಿಲ್ಲ, ಯಾಕೆ ಹೇಳಿ ವಾದ ಪಾಳೆಗೆ ಅಂತ ಕೇಳಿದ್ರ. ಯಾಕ್ರೆ ಬಹಳ ಹೆಚ್ಚಾಗಿ ಮಾತಾಡಬಾರ್ದು, ಸಂಧಿ ಸಂಧಿಗೆ ಚುಟ್ಟಿಗೆ ಕೊಟ್ಕೊತ್ತು ಮಾತಾಡ್ಕೊತ್ತು ಹೋಗ್ಬೇಕು. ದೈವಕ್ಕೆ ವಾಚ್ ಆಗಿರ್ಬಾರ್ದು. ಹೌದು, ಊಟದಾಗ ಉಪ್ಪಿನಕೆ ಅಂತಕ್ಕಂಥ ಮಾತನ್ನು ಇವತ್ತು ದಿವಸ ಬಳಕೆ ಮಾಡ್ಬೇಕಂತ ನಮ್ಮಲ್ಲಿತ್ತು. ಹೌದು, ಬಹಳ 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 ಜಿಗಿದಾಡಿ ಮಾತಾಡಕತ್ತಾರ ಅವ್ರ ಸಂಗತ್ತವ್ರು. ಹಾ, ನಮಗ್ ಏನೈತಿ ಅಟ್ಟೆ ವಿಷಯಗಳೇ ಮಾತಾಡ್ತೈತಿ. ಹೌದು, ಜೀವಂತ ಪೀಠದಲ್ಲಿ ಕಂಬಳಿ ಕರೆದ್ರೆ ಕಂಬಳಿನ ಹೆಂಗ ಶ್ರೇಷ್ಠಪ್ಪ ಅಂತ ಕೇಳಿದ್ರ. ಹೆಂಗ್ರಿ ಯಾವ ನನ್ನಪ್ಪ ಅಭಿವೃದ್ಧಿ ಕ್ಯಾವಿ ಹಾಕ್ಯ, ನಾನು ಕ್ಯಾವಿ ಹಿಡಲಿ ಬಿಟ್ಟು ಕಂಬಳಿನ ಹಿಡಿತೀರಲ್ಲ ಅಂತ ಹೇಳ್ತಾರವ್ರು. ಮಾಸ್ತರ ಒಂದು ಮಾತನ್ನಿಗಿರ್ಲಿ, ಅಮೋಷ್ಯದ ಮತ್ತೆ ಆ ಕಂಬಳಿ ಶ್ರೇಷ್ಠ ಇರ್ಲಿಕ್ಕಂದ್ರೆ ಕ್ಯಾವಿ ಹಟ್ಟೆ ಹುಟ್ಟು ಈ ಪವರ್ಡ್ ಮಾಡ್ತಿದ್ದಾವ. ಅಲ್ಲ, ಕಂಬಳಿ ಇರ್ಲಿಕ್ಕಂದ್ರೆ ನಡೆಯಂಗಿಲ್ಲ ಯಾವುದು ಕೆಲಸ. ಬೇಕಲ್ ಕಂಬಳಿ ಮೇನ್ ಕಂಬಳಿ ಬೇಕು. ಅಲ್ಲ, ಕಂಬಳಿ ಇದ್ದಕ್ಕರವರಿಗೆ ಸ್ಥಾನ ಐತಿ ಕಂಬಳಿ ಇರ್ಲಿಕ್ಕಂದ್ರೆ. ಇಲ್ಲ, ಕಂಬಳಿ ಹಿಂದೆ ಉದ್ದಾರ ಯಾರಾದ್ರೂ ಈ ಜಗತ್ತಿನಾಗ ಹ್ಯಾಂಗ ಕಂಬಳಿ ಶ್ರೇಷ್ಠ ಆಯ್ತು? ಹೆಂಗ್ರಿ ಯಾವ ಮಾಯದ ಮಗ ಮಾಧವಲಿಂಗ? ಮಾಯದ ಮಗ ಮಾಧವಲಿಂಗ ಇದೆ ಭೀಮಾ ನದಿ ದಾಟಬೇಕಾದ್ರೆ ತಾಯಿ ಪ್ರಸಾದ ಗಂಟೆ ಕೊಟ್ಟವಳು. ಅದ ಆ ಪ್ರಸಾದ ಗಂಟ ಕಂಬಳಿಯನ್ನು ಹಾಸಿ ಪ್ರಸಾದ ಗಂಟೆ ಕಂಬಳಿ ಮೇಲೆ ಇಟ್ಟು ಭೀಮಾ ನದಿ ದಾಟಿರ ಬಂದು ಬೇರೆ. ಹೌದು ಹೌದಲ್ಲ ಬರತ್ರೆ. ಮತ್ತ ಆ ಕ್ಯಾವಿನೇ ಶ್ರೇಷ್ಠ ಗಿಪ್ಪ ಆಗಿದೆ ತಂದ್ರ ಅಮೋಘಿತ ಮೊತ್ತದಲ್ಲಿ ಕ್ಯಾವಿ ತಾಂದು ಕಂಬಳಿ ಇದು ಭೀಮಾ ನದಿ ಮೇಲೆ ಇಟ್ಟು ದಾಟಬೇಕಾಗಿತ್ತು. ಹೌದು, ಕ್ಯಾವಿ ಸಂಬಂಧ ಇಲ್ಲ, ಸಂಬಂಧ ಇಲ್ರಿ. ಕ್ಯಾವಿ ಪಾವಡ ಇಲ್ಲ. ಹಾ, ಕಂಬಳಿ ಅಂತಕ್ಕಂಥ ಪಾವಡ ಬಹಳ ಆಗೈತಿ. ಹೌದೌದು, ಸಿದ್ಧ ಮಾಲಿಂಗರ ಹೆಂಗ ಮಾನಾರಲ್ಲಿ ಮನೆಗೇನೆ ದೇವರಲ್ಲಿ ದೇವಗೇನೆ ಸಿದ್ಧರ ಲಕ್ಷ್ಯವಾಗೇನೆ ಅನಿಸಿಕೊಂಡ ಸಿದ್ಧ ಮಾಲಿಂಗರಯ್ಯ. ಹೌದು, ಸಿದ್ಧ ಮಾಲಿಂಗರ ಬೀಜ ಗುಂತಿ ಮೇಲ. ಹಾ, ಬೀಜ ಗುಂತಿ ಮೇಲ ಕಂಬಳಿ ಬೀಸಿ ಬೇರೆ ಕರೆದ ಪುಣ್ಯ ಅಥವಾ ಕಂಬಳಿ ಬೀಸಿ ಮಾಡಿ. ಹೌದು, ಕ್ಯಾವಿ ಬೀಸಿ ಮಳೆ ಕರಿಬೇಕಾಗಿತ್ತು ಅಲ್ಲಿ. ಹಾ, ಯಾಕತ್ತ ಕೇಳಿದ್ರೆ ಕಂಬಳಿ ಅಂತಕ್ಕಂತ ಬಹಳ ಹೆಚ್ಚಿಗೈತಿ. ಹೌದು, ಇಸ್ಲಾಮ ಧರ್ಮದವರು. ಹೌದು, ಇಸ್ಲಾಮ ಧರ್ಮದವರು ಕಂಬಳಿ ಹಚ್ಚಿಕೊಂಡು ಕೆಚ್ಚಾರ್ಚಾರ ಬಂದು. ಹೌದು, ಮತ್ತೆ ಕ್ಯಾವಿ ಹಸ ಒಂದು ಹೊರಿಸಬೇಕಾಗಿತ್ತು. ಹಂಗಾಗಲ್ಲ. ಹೌದು, ಇವತ್ತ ಶುಭ ಕಾರ್ಯ ಮಾಡ್ಬೇಕಾದ್ರ ಕಂಬಳಿ ಬೇಕು, ಮನ್ಯಾಗ ಝಡಿ ತೆಗಿಬೇಕಾದ್ರೆ ಕಂಬಳಿ ಬೇಕು. ಹೌದು, ಪ್ರತಿ ಒಂದು ಕಾರಣಕ್ಕೆ ಕಂಬಳಿ ಇದ್ರೆ ಮಾತ್ರ ನಡೀತದ. ಕಂಬಳಿ ಇರ್ಲಿಕ್ಕಂದ್ರೆ ನಡೆಯಂಗಿಲ್ಲ ಯಾವಾಗ. ಹೌದು ಹೌದು, ಮತ್ತೆ ಲಗ್ನವಾಗಿ ಕ್ಯಾವಿ ಬೇಕಾಗ್ತದೇನು? ಇಲ್ಲ 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 ಇಲ್ಲ, ಯಾವುದೇ ಕಾರ್ಯ ಶುಭ ಕಾರ್ಯಕ್ಕೆ ಬಂದು ಕಂಬಳಿ ಬೇಕಾಗ್ತದ. ಹೌದು, ಒಂದು ಮಾತು ಕೇಳ್ತೀನ. ಏನು ಇವತ್ತಿನ ದಿವಸ ಯಾಕತ್ತ ಕೇಳಿದ್ರೆ ಮಾಸ್ತರ್ ಬಹಳ ಭೂಗ್ರಹ ಕೂಡ ಮನವ. ಹೌದು, ಬಹಳ ಓದ್ಕೊಂಡಾನ. ಹೌದು, ಬಹಳ ಅದ್ರಾಗ ಅನುಭವ ಐತೆ. ಇರೋದು ಅನುಭವ ಕಾಂಬಳಿ ಬಿಟ್ಟು ಕ್ಯಾವಿ ಹೆಚ್ಚು ಮಾಸ್ತರ. ಹಾ, ಇಲ್ಲೇ ನೋಡುದು ಈ ಸತ್ಯ ವಿಷಯ. ಏನು ದಿಮ್ಮಿ ಬಟ್ಟಕ್ಕೆ ಏನು ಕ್ಯಾವಿ ಹಾಸಿದ ಏನು ಕಂಬಳಿ ಹಾಸಿದ? ಹೌದು, ಏನಾಗಲಿ ಕಂಬಳಿ ಹಾಸಿದೆ ಕ್ಯಾವಿ ಹಾಸಿದ ಬಹಳ ಮುಂದೆ ಸಂಧಿ ಹರಿ ಮಾತಾಡ್ತಾರ. ಹೌದು, ಕಂಬಳಿ ಬೇಕಾಗ್ತದ ದರ್ವಂದ ಕಾರ್ಯಕ್ಕೆ. ಹೌದು, ಕಂಬಳಿ ಇರ್ಲಿಕ್ಕಂದ್ರೆ ಯಾವುದು ಕೆಲಸ ನಡೆಯಂಗಿಲ್ಲ. ಹೌದು, ಕಂಬಳಿ ಅಂತಕ್ಕಂತ ಹೆಚ್ಚೈತಿ. ಹಾ, ಬಹಳ ಮಾತಾಡೋದ ಒಂದು ನಾಲ್ಕು ನೋಡಿ ಚಾಲನ್ ಹಾಡಿ ಹಳೆ ಕೊಟ್ಬಿಡ್ರಿ. ಹಳೆ ಕುರು ಅಂತ ಮುಂದಿನ ಸಂಧಿಗೆ ಕ್ಯಾವಿ ಹೆಂಗ್ ಹೆಚ್ಚಿ ಮಾಡ್ತಾರ ನೋಡೋಣ. ಮಾರ್ಕೆಸ ಮಾಡ್ತಾರ ಮಾಡ್ತಾರ. ಹಾ, ಅದಕ್ಕೆ ಬಹಳ ಜನ ಮಾತಾಡಬಾರ. ಎತ್ತ ಪ್ರಕಾರ ನಾಲ್ಕು ನೋಡಿ ಚಾಲನ್ ಹಾಡಿ ಹಿರಿಕರು ಅಂದ್ರೆ ಪಾಳೆ ಕೊಡು. ಹೌದೌದು.